ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬಾ ಕಡಿಮೆ ಇದೆ. ಸೊ ನಾನು ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅದ್ಯಾವುದು ಇಲ್ಲದೆ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ, ಅಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದ್ರು ಇವತ್ತು ಫೈನಲಿ ಈ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ಅಂತ ತಗೊಂಡು ಹೋಗಿದ್ದಾರೆ. ಅದ್ರ ಹಿಂದೆ ತುಂಬಾ ಶ್ರಮ ಇದೆ, ತುಂಬಾ ಕಷ್ಟಪಟ್ಟಿದ್ದೀವಿ. ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್. ಆದ್ರೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ಡೈರೆಕ್ಟರ್ ಸರ್ ಡೈರೆಕ್ಟರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ. ಅಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್, ಕ್ಯಾಮ್ರಾಮನ್ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ನನ್ನ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ ಅವರೇ. ಅವರೆಲ್ಲೂ ನನ್ನ ಒಂದು ಸೀರಿಯಲಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದ್ರು ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಇವತ್ತು ಆ ಒಂದು ಅವಕಾಶ ನಂಗೆ ಕೊಟ್ಟು ಇಲ್ಲಿ ನಿಲ್ಲಿಸಿದ್ದೀರ. ಓವರ್ಆಲ್ ಆಗಿ ಹೇಳಿ ಈಗ ನಮ್ಮ ಕೆಲಸ ಮುಗ್ದಿದೆ, ನಾವು ಏನೆಲ್ಲ ಮಾಡ್ಬೋದಿತ್ತು, ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದ್ದೀವಿ. ಈಗ ಎಲ್ಲ ಎಲ್ಲ ನಿಮ್ಮ ಕೈಲಿದೆ, ಇದನ್ನು ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ, ಆ್ಯಂಡ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತೀರಾ? ಎಲ್ಲೋ ಒಂದು ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ ಆಗಲಿ ಒಂದು ಪ್ಲಾಟ್ಫಾರ್ಮ್ ಸಿಗದೆ ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದ್ದೀವಿ, ಅದು ಆ ರೀತಿ ಆಗ್ತಿದೆ. ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ. ಇಷ್ಟು ದಿನ ಏನು ಸಪೋರ್ಟ್ ಮಾಡಿದೀರಾ, ಈ ಮುಂದೆ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ?